ನಿನ್ನೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ನಾಲಿಗೆ ಹರಿಬಿಟ್ಟಿದ್ದಾಯಿತು. ಇಂದು ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪನವರ ಸರದಿ. ನಿನ್ನೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ನಾಲಿಗೆ ಹರಿಬಿಟ್ಟಿದ್ದಾಯಿತು. ಇಂದು ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪನವರ ಸರದಿ. ಸಿದ್ದರಾಮಯ್ಯ ಗಂಡೋ ಹೆಣ್ಣೋ ಎಂಬ ಸಂಶಯ ಈ ಬಿಜೆಪಿ ನಾಯಕರಿಗೆ. ಆಂಜನೇಯನನ್ನ ಗಂಡು ಅಂತ ಕರಿಬೇಕೋ ಹೆಣ್ಣು ಅಂತ ಕರೆಯಬೇಕು? ಸಮಾಜ ಕಲ್ಯಾಣ ಸಚಿವ ಆಂಜನೇಯ ಸಿಎಂ ಸಿದ್ದರಾಮಯ್ಯನವರ ನಾಯಿ. ಸಿದ್ದರಾಮಯ್ಯನವರ ನಾಯಿ ಬಾಲ ಅಲ್ಲಾಡಿಸೋದು 4-5 ತಿಂಗಳು ಮಾತ್ರ. ಸಿದ್ದರಾಮಯ್ಯನವರ ಬಾಲ ಹಿಡಿದುಕೊಂಡು ಆಂಜನೇಯ ಹೋಗ್ತಾ ಇದ್ದಾನೆ. ಚಿತ್ರದುರ್ಗದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ ಕೆಎಸ್. ನಮ್ ತಾಯಿ ಬಂದೆ ಅಲ್ಲ, ನಮ್ ತಾಯಿ ಸೆಂಟ್ರಲ್ ಮೊದಲು ಇವತ್ತು ಕೊರೋನಾ ಎಚ್ಚರಿಕೆ ಕೊಟ್ಟು ಹೋಗಿ ಬಂದಿದ್ದಾರೆ. ಇನ್ನೊಂದು ಸರಿ ಒಂದು ಕಾರ್ಯಕರ್ತರು ಮುಟ್ಟಿದ್ರೆ ಕೇಸ್ ಹಾಕಿದ್ರೆ ಅದ್ರ ಅನುಭವಿಸ್ಬೇಕಾಗುತ್ತೆ. 4-5 ತಿಂಗಳು ಕಟ್ಟಿ ಸಿದ್ದರಾಮಯ್ಯ ಹೇಳಿದ್ರು ಆ ನಾಯಿ ಬಾಲ ಅಲ್ಲಿಸೋದಕ್ಕೆ. 4-5 ತಿಂಗಳು ಕಟ್ಟಿ ಸಿದ್ದರಾಮಯ್ಯ ಹೇಳಿದ್ರು ಆ ನಾಯಿ ಬಾಲ ಅಲ್ಲಿಸೋದಕ್ಕೆ. ಸಿದ್ದರಾಮಯ್ಯ ಬಾಲ ಹೇಳ್ಕೊಂಡು ಹೇಳ್ತಾರೆ ಆಂಜನೇಯ. ಇಡೀ ರಾಜ್ಯದಲ್ಲಿ ಸಂವಿಧಾನವನ್ನು ಮುಟ್ಟಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಹಿಂದೂ ಮುಸ್ಲಿಂ ಅಂತ ಯೋಚನೆ ಮಾಡಲ್ಲ. ಯಾರು ವಾಸ್ತು ಪ್ರೇಮಿಗಳು ಹೊರದಾಗಿ ಕ್ರಮ ತಗೊಂಡಿದ್ದೇನೆ ಅಂತ ಹೇಳಿ ಆ ಕೊಲೆಗಡತರ ಬಗ್ಗೆ ಕ್ರಮ ತಗೊಂಡು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರೆ ಶಹಬಾ ಸಿದ್ದರಾಮಯ್ಯ ಗಲ್ಲು ಸಿದ್ದರಾಮಯ್ಯ ಅಂತ ಹೇಳ್ತಿದ್ದೆ. ಇವತ್ತು ಗೊಂಬೆ ಅಂತ ಕರಿಬೇಕು, ಹೆಣ್ಣು ಅಂತ ಕರಿಬೇಕು. ಇವತ್ತು ಗೊಂಬೆ ಅಂತ ಕರಿಬೇಕು, ಹೆಣ್ಣು ಅಂತ ಕರಿಬೇಕು. ಇವತ್ತು ಗೊಂಬೆ ಅಂತ ಕರಿಬೇಕು, ಹೆಣ್ಣು ಅಂತ ಕರಿಬೇಕು. ನಮ್ ತಾಯಿ ಬಂದೆ ಅಲ್ಲ, ನಮ್ ತಾಯಿ ಸೆಂಟ್ರಲ್ ಮೊದಲು ಇವತ್ತು ಕೊರೋನಾ ಎಚ್ಚರಿಕೆ ಕೊಟ್ಟು ಹೋಗಿ ಬಂದಿದ್ದಾರೆ. ಇನ್ನೊಂದು ಸರಿ ಒಂದು ಕಾರ್ಯಕರ್ತರು ಮುಟ್ಟಿದ್ರೆ ಕೇಸ್ ಹಾಕಿದ್ರೆ ಅದ್ರ ಅನುಭವಿಸ್ಬೇಕಾಗುತ್ತೆ. 4-5 ತಿಂಗಳು ಕಟ್ಟಿ ಸಿದ್ದರಾಮಯ್ಯ ಹೇಳಿದ್ರು ಆ ನಾಯಿ ಬಾಲ ಅಲ್ಲಿಸೋದಕ್ಕೆ. 4-5 ತಿಂಗಳು ಕಟ್ಟಿ ಸಿದ್ದರಾಮಯ್ಯ ಹೇಳಿದ್ರು ಆ ನಾಯಿ ಬಾಲ ಅಲ್ಲಿಸೋದಕ್ಕೆ. ಸಿದ್ದರಾಮಯ್ಯ ಬಾಲ ಹೇಳ್ಕೊಂಡು ಹೇಳ್ತಾರೆ ಆಂಜನೇಯ. ಇಡೀ ರಾಜ್ಯದಲ್ಲಿ ಸಂವಿಧಾನವನ್ನು ಮುಟ್ಟಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಹಿಂದೂ ಮುಸ್ಲಿಂ ಅಂತ ಯೋಚನೆ ಮಾಡಲ್ಲ. ಯಾರು ವಾಸ್ತು ಪ್ರೇಮಿಗಳು ಹೊರದಾಗಿ ಕ್ರಮ ತಗೊಂಡಿದ್ದೇನೆ ಅಂತ ಹೇಳಿ ಆ ಕೊಲೆಗಡತರ ಬಗ್ಗೆ ಕ್ರಮ ತಗೊಂಡು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರೆ ಶಹಬಾ ಸಿದ್ದರಾಮಯ್ಯ ಗಲ್ಲು ಸಿದ್ದರಾಮಯ್ಯ ಅಂತ ಹೇಳ್ತಿದ್ದೆ. ಇವತ್ತು ಗೊಂಬೆ ಅಂತ ಕರಿಬೇಕು, ಹೆಣ್ಣು ಅಂತ ಕರಿಬೇಕು. ಇನ್ನು ನಿನ್ನೆ ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ನಾಲಿಗೆಯನ್ನು ಹರಿಬಿಟ್ಟಿದ್ರು. ಮುಖ್ಯಮಂತ್ರಿಗಳ ವಿರುದ್ಧ ಹೆಂಗೆಂಗೋ ಮಾತಾಡಿದ್ರು. ಓಟಿಗಾಗಿ ಸಿಎಂ ಸಿದ್ದರಾಮಯ್ಯ ಯಾರ ಬೂಟು ನೆಕ್ಕೋಕ್ಕೂ ರೆಡಿ ಆಗ್ತಾರೆ ಅಂತೆಲ್ಲ ಬಾಯಿಗೆ ಬಂದಂತೆ ಮಾತನಾಡಿದ್ರು. ನಿನ್ನೆ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ನೋಡಿ. 4.5 ಲಕ್ಷ ಜನ ಇವತ್ತು ಬಾಂಗ್ಲಾದೇಶಿಯರು ಬೆಂಗಳೂರಿನಲ್ಲಿದ್ದಾರೆ, ಬೆಳಗಾಂದಲ್ಲಿದ್ದಾರೆ, ಬಿಜಾಪುರದಲ್ಲಿದ್ದಾರೆ, ಹುಬ್ಳಿ ಧಾರವಾಡದಲ್ಲಿದ್ದಾರೆ, ಇದೇ ಕಿತ್ತೂರಿನಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾರೆ. ಇದು ಅರ್ಥ ಆಗುದಿಲ್ಲ ನಮ್ ಸಿದ್ದರಾಮಯ್ಯನಿಗೆ. ಆದ್ರೂ ಕೂಡ ಓಟು ಬೇಕು, ಓಟಿನ ಆಸೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಮತ್ತೊಬ್ಬರ ಬೂಟನ್ ಕೂಡ ನೆಕ್ತೀನಿ ಅಂತಕ್ಕಂತ ಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದ್ದಾರೆ. ಓಟಿನ ಆಸೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಮತ್ತೊಬ್ಬರ ಬೂಟನ್ ಕೂಡ ನೆಕ್ತೀನಿ ಅಂತಕ್ಕಂತ ಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದ್ದಾರೆ. 4.5 ಲಕ್ಷ ಜನ ಇವತ್ತು ಬಾಂಗ್ಲಾದೇಶಿಯರು ಬೆಂಗಳೂರಿನಲ್ಲಿದ್ದಾರೆ, ಬೆಳಗಾಂದಲ್ಲಿದ್ದಾರೆ, ಬಿಜಾಪುರದಲ್ಲಿದ್ದಾರೆ, ಹುಬ್ಳಿ ಧಾರವಾಡದಲ್ಲಿದ್ದಾರೆ, ಇದೇ ಕಿತ್ತೂರಿನಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾರೆ. ಇದು ಅರ್ಥ ಆಗುದಿಲ್ಲ ನಮ್ ಸಿದ್ದರಾಮಯ್ಯನಿಗೆ. ಆದ್ರೂ ಕೂಡ ಓಟು ಬೇಕು, ಓಟಿನ ಆಸೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಮತ್ತೊಬ್ಬರ ಬೂಟನ್ ಕೂಡ ನೆಕ್ತೀನಿ ಅಂತಕ್ಕಂತ ಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದ್ದಾರೆ. ಓಟಿನ ಆಸೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಮತ್ತೊಬ್ಬರ ಬೂಟನ್ ಕೂಡ ನೆಕ್ತೀನಿ ಅಂತಕ್ಕಂತ ಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದ್ದಾರೆ. ನಿನ್ನೆ ಅನಂತಕುಮಾರ್ ಹೆಗಡೆ ನೀಡಿದಂತ ಹೇಳಿಕೆಗೆ ಇವತ್ತು ಸಚಿವ ಎಚ್